ಲಾಸ್ಟ್ ಇಯರ್ ಕಿರಿಪಟ್ಟಿ ಆ ಥರ ಹೋಯ್ತು, ಈ ಇಯರ್ ಅಂಜನಿಪುತ್ರ ಮತ್ತೆ ಚಮಕಿ ಥರ ಹೋಗುತ್ತೆ ಅಂತ, ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಪೋರ್ಟ್ ಮಾಡ್ತೀರಾ ಅಂತ ಕಾನ್ಫಿಡೆನ್ಸ್ ಇದೆ. ಸೊ ಅಂಜನಿಪುತ್ರ ಬಗ್ಗೆ ಐ ಆಮ್ ವೆರಿ ಕಾನ್ಫಿಡೆಂಟ್, ಪ್ಲಸ್ ತುಂಬ ಎಕ್ಸೈಟ್ಮೆಂಟ್ ಇದೆ, ಅದ್ರ ಜೊತೆನೇ ತುಂಬ ನರ್ವಸ್ನೆಸ್ ಇದೆ. ಬಟ್ ಅಪ್ಪು ಸರ್ ಜೊತೆ ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿದ್ದೀನಿ, ಸೊ ತುಂಬ ಹ್ಯಾಪಿಯಾಗಿದ್ದೀನಿ, ತುಂಬ ಲಕ್ಕಿ ಫೀಲ್ ಆಗ್ತಾ ಇದೆ. ಯಾ, ಹರ್ಷ ಸರ್ ಡೈರೆಕ್ಷನ್, ರವಿ ಸರ್ ಮ್ಯೂಸಿಕ್, ನೀವು ಎಲ್ಲರೂ ಮ್ಯೂಸಿಕ್ ಕೇಳಿದ್ದೀರ, ಸೊ ಐ ಆಮ್ ಅ ಫ್ಯಾನ್ ಆಫ್ ಯು ನೋ ರವಿ ಸರ್ ಮ್ಯೂಸಿಕ್ ಈಗ. ಸೊ ಯಾ, ದಟ್ಸ್ ಆಲ್ ಐ ಡೋಂಟ್ ನೋ ವಾಟ್ ಟು ಸೇ. ಕ್ಯಾರೆಕ್ಟರ್ ಬಗ್ಗೆ ಅಂದರೆ ಇಟ್ಸ್ ಅ ಪಕ್ಕ ಕಮರ್ಷಿಯಲ್ ಫಿಲ್ಮ್ ಅಲ್ಲ, ಸೊ ನಮ್ಮ ಕ್ಯಾರೆಕ್ಟರ್ ಬಂದು ಇಟ್ಸ್ ಅ ವೆರಿ ಬಬ್ಲಿ ಗರ್ಲ್, ವೆರಿ ಯಾ ಫ್ರಮ್ ಅ ಹೈ ಕ್ಲಾಸ್ ಫ್ಯಾಮಿಲಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಬಟ್ ಐ ಡೋಂಟ್ ನೋ, ಯಾ ದಟ್ಸ್ ಅಬೌಟ್ ಇಟ್. ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್, ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂತ ಕಾನ್ಫಿಡೆನ್ಸ್ ಇದೆ, ಸೊ ಐ ಆಮ್ ನಾಟ್ ವರಿಡ್ ಅಬೌಟ್ ದ್ಯಾಟ್ ಅಟ್ ಆಲ್. But it's a very cute character, very sweet and very bubbly. Appu sir jothe experience andre I think all the co-stars avrige fida aguttare anta, you know, I have a feeling, yakandre avaru astu comfortable feel kodtare, ondu very nice vibe kodtare. So andre now kelsa hogodu, now shooting hogodu, allu ondu good experience aadre namge ondu peace of mind irutte. So I don't know, Appu sir jothe a peace of mind throughout the film itto. So yeah, I wish I can work with him again. Oh, adhe sir, chanda chanda, nanu fan adike. Yeah, yeah, damn cute it is. ಅದೇ ನಾನು ಸಾಂಗ್ಸ್ ಕೇಳಿದ್ದು ಫಸ್ಟ್ ಟೈಮ್ ನಾನು ಡಬ್ಬಿಂಗ್ ಟೈಮ್ ಹೋಗಿರುವಾಗ, ಐ ಸಾ ದ ವಿಜುವಲ್ಸ್ ಆ್ಯಂಡ್ ದ ಸಾಂಗ್ಸ್. ಆ್ಯಂಡ್ ಅದೇ ಚಂದ ಚಂದ ಯಾವತ್ತೂ, ಯು ನೋ, ಇಟ್ಸ್ ದ ಮೋಸ್ಟ್ ಹ್ಯಾಪಿ ಸಾಂಗ್, ಇಟ್ಸ್ ದ ಮೋಸ್ಟ್ ಅಡಾರಬಲ್ ಸಾಂಗ್. ಸೊ ಅದಿಷ್ಟ ನನಗೆ. ಮಧುರಿಯ ಇಷ್ಟ, ಐ ಲೈಕ್ ಅಂಜನಿಪುತ್ರ ದ ಟೈಟಲ್ ಟ್ರ್ಯಾಕ್ ಆಲ್ಸೋ, ಐ ಲೈಕ್ ಆಲ್ ದಿ ಸಾಂಗ್ಸ್, ಎಲ್ಲ ಸಾಂಗ್ಸ್ ಒಂದೊಂದು ಫೀಲ್ ಇದೆ. ಸೊ ಯು ನೋ, ರವಿ ಸರ್ದು ಹ್ಯೂಜ್ ಫ್ಯಾನ್ ಈಗ. ಈಗ ಸುಮ್ಮನೆ ಸುಮ್ಮನೆ ಕೂರ್ತಾ ಇದ್ರು, ಐ ಜಸ್ಟ್ ವಾಂಟೆಡ್ ಟು ಸೇ ದಟ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಐ ಡೋಂಟ್ ನೋ ವೈ, ಐ ಜಸ್ಟ್ ಫೆಲ್ ಲೈಕ್ ಸೇಯಿಂಗ್ ಇಟ್, ಸೋ ಐ ಸೆಡ್ ಇಟ್. ಹೀಸ್ ಐ ಫೌಂಡ್ ಹಿಮ್ ಟು ಬಿ ಟೂ ಗುಡ್. ಚಲೋ ಪೋಸ್ಟ್ಪೋನ್ ಆಯಿತು ಟು February 2nd, ಅದು ರಿಲೀಸ್ ಆಗುತ್ತೆ. ಬಟ್ ಯೆಸ್, 21st ಅಂಜನಿಪುತ್ರ, 29th ಚಮಕು. ಫುಲ್ ಯೋರ್ ಕೆಲಸ ಮಾಡಿದ್ದೀನಿ ಸರ್, ರಿಸಲ್ಟ್ ಬರಲೇಬೇಕಲ್ಲ. ಅಲ್ಲ, ಅದು ಆ್ಯಕ್ಚುಲಿ ಅದೇ ಒಂದೊಂದು ಡೀಲೇ ಆಯಿತು, ಒಂದೊಂದು ಬೇಗನೆ ಕರೆಕ್ಟ್ ಟೈಮಲ್ಲಿ ಆಯಿತು. ಸೊ ಇನ್ ದಿ ಎಂಡ್ ಯಾಕೆ ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಅದೇ ಖುಷಿ ಆಗ್ತಿದೆ, ಐ ಮೀನ್ ಫೈನಲಿ ಆ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಈಗ ರಿಸಲ್ಟ್ ಬರ್ತಾ ಇದೆ. ಭಯ ಇದೆ, ಬಟ್ ಅಷ್ಟೇ ಖುಷಿ ಇದೆ. ಯು ಫಸ್ಟ್ ಸ್ಮೈಲ್ ಸರ್. ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಇಟ್ಸ್ ಮೋರ್ ಆಫ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಸಿ, ಇಟ್ಸ್ ಅ ಫಸ್ಟ್ ಟೈಮ್ ಐ ಆ್ಯಕ್ಚುಲಿ ಟ್ರಾವೆಲ್ಡ್ ಅಬ್ರಾಡ್ ಫಾರ್ ಅ ಶೂಟ್. ಸೊ ಅಲ್ಲಿ ಅಬ್ರಾಡ್ ಶೂಟೆಲ್ಲ ಹೆಂಗಾಗುತ್ತೆ, ಯಾವ ಕೋಆರ್ಡಿನೇಷನ್ ಇರುತ್ತೆ, ಅದು ಇದು ಅಂತೆಲ್ಲ, ಇಟ್ಸ್ ಸಮಥಿಂಗ್ ಐ ಲರ್ನ್ಡ್ ನ್ಯೂ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಪ್ಲಸ್ ಕಮರ್ಷಿಯಲ್ ಫಿಲ್ಮ್ ಹೇಗಿರುತ್ತೆ ಅಂತ, ದ್ಯಾಟ್ ವಾಸ್ ಆಲ್ಸೋ ಸಮಥಿಂಗ್ ನ್ಯೂ. ಯಾಕಂದರೆ ಕಾಲೇಜ್ ಕಮರ್ಷಿಯಲ್ ಫಿಲ್ಮ್ ಇಸ್ ಡಿಫ್ರೆಂಟ್, ಆ್ಯಂಡ್ ದಿಸ್ ಫ್ಯಾಮಿಲಿ ಎಂಟರ್ಟೈನರ್ ಇಸ್ ಡಿಫ್ರೆಂಟ್. ಸೊ ತುಂಬ ಕಲ್ತಿದ್ದೀನಿ. ಐ ಮೀನ್, ಐ ಥಿಂಕ್ ಫಾರ್ ದ ನೆಕ್ಸ್ಟ್ 6 to 7 ಪ್ರಾಜೆಕ್ಟ್ಸ್ ಇಟ್ಸ್ ಜಸ್ಟ್ ಗೋನ್ ಬಿ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಯಾಕಂದರೆ ನಾನು ಫ್ಯಾಮಿಲಿ ಗರ್ಲ್. ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಷ್ಟ ಆಗುತ್ತೆ ಯಾಕಂದರೆ ಐ ಆಮ್ ಲೈಕ್ ಯು ನೋ ಬಬ್ಲಿ ಗರ್ಲ್. ಸೊ ಎಲ್ಲ ಸ್ಟೇಜಸ್ ಆಫ್ ಹ್ಯೂಮನ್ ಬೀಯಿಂಗ್ಗೆ ಇಷ್ಟ ಆಗುತ್ತೆ ಯಾಕಂದರೆ ಐ ಹ್ಯಾವ್ ಸಮ್ ಥಿಂಗ್ಸ್ ವಿಚ್ ಕ್ಯಾನ್ ಗೋ ವಿತ್ ಈಚ್ ಸ್ಟೇಜಸ್ ಆಫ್ ಹ್ಯೂಮನ್ ಬೀಯಿಂಗ್. ಅಂದರೆ ಈಗ ಮಧುರಿಯ ಸಾಂಗ್ ಮೋಸ್ಟ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಷ್ಟ ಆಯಿತು. ಆ್ಯಂಡ್ ಚಂದ ಚಂದ ಮೋಸ್ಟ್ಲಿ ಈ ಯು ನೋ ಲೈಕ್ ಎಲ್ಡರ್ಸ್ಗೆ ಇಷ್ಟ ಆಯಿತು, ಬಿಕಾಸ್ ಇಟ್ಸ್ ರಿಪ್ರೆಸೆಂಟಿಂಗ್ ದ ಕುಡ್ಕೊಂಡು ಮನೆಗೆ ಬಂದರೂ ಬಯೋದಿಲ್ಲ ಆ್ಯಂಡ್ ಆಲ್ ಆಫ್ ದ್ಯಾಟ್, ಯು ನೋ, ಇಟ್ಸ್ ಸಮಥಿಂಗ್ ಮೋರ್ ಆಫ್ ಹೌಸ್ ಕೈಂಡ್ ಆಫ್ ಅ ಥಿಂಗ್. ಸೊ ಯಾ, ಎಲ್ಲ ಎಲ್ಲ ಆಡಿಯನ್ಸ್ಗೆ ರಿಲೇಟ್ ಆಗುತ್ತೆ ಐ ಬೆಟ್. ಫಸ್ಟ್ಲಿ ಅಪೋಸಿಟ್ ಕಾಂಬಿನೇಷನ್, ಹರ್ಷಸ ಕಾಂಬಿನೇಷನ್, ನನ್ನ ಕಾಂಬಿನೇಷನ್ ನೋಡಬೇಕು ಅಂದರೆ ಮೂವಿ ನೋಡಬೇಕು. ಸೆಕೆಂಡ್ಲಿ, ನಾವು ಮಾಡಿದ್ದೀವಿ ನೀವು ನೋಡಬೇಕು.
What else did I say? And thirdly, it's a proper family entertainment. So, yarige entertain aagbeku anta agutte ellaru bandu nodi, but theater alli nodi. Don't do piracy and all of that. Sorry. ನನಗೆ ಚಂದ ಚಂದ ಇಷ್ಟ, ನನಗೆ ಮಗರಿಯ ಇಷ್ಟ, ಗೀತಾ ಇಷ್ಟ. ಸರ್, ಹಂಗೆ ಕೇಳಿದ್ರೆ ಎಲ್ಲ ಸಾಂಗ್ಸ್ ಒಂದೊಂದು ಹೇಳ್ತಾ ಇರ್ತೀನಿ ಸರ್. ಬಟ್ ಮೋಸ್ಟ್ ಫನ್ ಐ ಥಿಂಕ್ ಇಸ್ ಚಂದ ಚಂದ ಸಾಂಗ್. ಸ್ಮಾರ್ಟ್ ಕ್ವೆಶ್ಚನ್ಸ್, ಥ್ಯಾಂಕ್ ಯು.